ಫ್ರೆಂಡ್ಸ್, ಆಗಸ್ಟ್ 10ರಂದು ಒಂದು ದೊಡ್ಡ ಮಹತ್ವವಾದಂಥ ನಿರ್ಧಾರವನ್ನೇ ಕೈಗೊಳ್ಳಲಿದ್ದಾರೆ. ಏಕೆಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಬೇರೆ ಸಾಮಾನ್ಯ ವರ್ಗದ ಜನರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆಗಸ್ಟ್ 10ನೇ ತಾರೀಕು ಕ್ಯಾಬಿನೆಟ್ ನಿರ್ಧಾರ ಮಾಡಲಿದೆ. ಹೈಕೋರ್ಟ್ನಿಂದ ಈ ಒಂದು ಅರ್ಜಿಯನ್ನು ಕೂಡ ಪರಿಶೀಲನೆ ಮಾಡಲಿದ್ದಾರೆ. ಒಂದು ಉತ್ತರ ಅವತ್ತು ಸಿಗುತ್ತೆ. ಕಾದು ನೋಡಬೇಕಿದೆ. ಸಾಕಷ್ಟು ವಿದ್ಯಾರ್ಥಿಗಳ ಅರ್ಜಿಯನ್ನು ಸಲ್ಲಿಸಿರೋದು ಯಾಕೆಂದರೆ ಅವರಿಗೆ ತೊಂದರೆ ಆಗ್ತಿದೆ, ಓಡಾಡೋಕ್ಕೆ ಆಗ್ತಿಲ್ಲ. ಎಲ್ಲ ಊರಿನಲ್ಲಿಯೂ ಕೂಡ ಒಂದು ಪ್ರತಿ ಬಸ್ ಕೂಡ ತುಂಬಾ ರಶ್ ಆಗಿರುತ್ತೆ. 90% ಮಹಿಳೆಯರೇ ಇರ್ತಾರೆ. ಬೇರೆ ಇನ್ನು 10% ಬೇರೆ ವಯಸ್ಸಾದವರು, ವಯೋವೃದ್ಧರು, ಇನ್ನು ಬೇರೆ ಬೇರೆ ಗಂಡಸರು ಎಲ್ಲರೂ ಕೂಡ ಇರ್ತಾರೆ, ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಸೊ ಅವರಿಗೆ ಜಾಗನೇ ಸಿಗೋದಿಲ್ಲ, 10ಕ್ಕೂ ಕೂಡ ಜಾಗ ಇರೋದಿಲ್ಲ. ಇನ್ನು ನಿಂತ್ಕೊಂಡೇ ಹೋಗಬೇಕು, ಸೀಟ್ ಕೂಡ ಸಿಗೋದಿಲ್ಲ. ಎಷ್ಟೋ ಅಂತ ಪ್ರಯಾಣ ಬೆಳೆಸೋಕ್ಕಾಗುತ್ತೆ ನಿಂತ್ಕೊಂಡು. ಸೊ ಈ ರೀತಿಯ ಸಮಸ್ಯೆಗಳು ಎದುರಿಸ್ತಿದ್ದಾರೆ. ಟಿಕೆಟ್ ತಗೊಂಡವರಿಗೆ 50%. ಸೀಟನ್ನು ವಿಧಿಸಬೇಕು. ಸೊ ಈಗೆಂದೆಲ್ಲ ಸಾಕಷ್ಟು ಮನವಿಯನ್ನು ಸಹ ಮಾಡಿಕೊಂಡಿದ್ದಾರೆ. ಸೊ ಇದರ ಅಧಿಕೃತವಾದಂಥ ಮಾಹಿತಿ 10ನೇ ತಾರೀಕು ಗೊತ್ತಾಗುತ್ತೆ, ಏನಾಗುತ್ತೆ ನಿಜಕ್ಕೂ. ಒಂದು ಮಹಿಳೆಯರಿಗೆ ಫ್ರೀ ಬಸ್ ಕ್ಯಾನ್ಸಲ್ ಮಾಡ್ತಾರಾ, ಈ ಒಂದು ಶಕ್ತಿ ಯೋಜನೆ ಏನು ಅದನ್ನು ಜಾರಿ ಮಾಡಿದ್ರೆ ಅದನ್ನು ರದ್ದು ಮಾಡ್ತಾರಾ, ಅಲ್ಲಿಗೆ ಅಂತ್ಯಗೊಳಿಸ್ತಾರೆ ಏನು ಅಂತ ಕಾದು ನೋಡಬೇಕು. ಇನ್ನು ಜೊತೆಗೆ ಈಗ ಸಾಮಾನ್ಯವಾಗಿ ಈಗ ಟಿಕೆಟ್ ಕೊಡ್ತಿದ್ದಾರಲ್ಲ, ಪಾಸ್ ಅಂತ ಮಾಡಿಸ್ಕೋಬೇಕಾಗುತ್ತಂತೆ. ಸೊ ಅದನ್ನು ತಗೋಬೇಕಾಗುತ್ತೆ ಮಹಿಳೆಯರು. ಸೊ ಆ ರೀತಿ ಏನೇನೋ ಹೊಸ ಹೊಸ ರೂಲ್ಸ್ಗಳು ಕೂಡ ಬರಲಿದೆ. ಪಾಸ್ ಏನಾದರೂ ತೋರಿಸ್ಬೇಕಾಗುತ್ತಾ, ಪಾಸ್ ಏನಾದರೂ ಮಾಡಿಸ್ಕೋಬೇಕಾ ಏನು ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ. ಇನ್ನು ಬೇರೆ ಬೇರೆ ಚೇಂಜಸ್ಗಳು ಕೂಡ ಆಗುತ್ತೆ, ಜನರಿಗೆ ಅನುಕೂಲವಾಗುವಂಥ ರೀತಿ ಮಾಡಬೇಕಾಗಿ ಎಲ್ಲರೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಮುಖ್ಯವಾಗಿ ಸ್ಟೂಡೆಂಟ್ಸ್ಗೆ ತುಂಬಾ ಕಷ್ಟ ಆಗ್ತಿರೋದು, ಶಾಲಾ ಮಕ್ಕಳು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ಓಡಾಡೋಕ್ಕೆ ತೊಂದರೆ ಆಗ್ತಿದೆ. ಕಂಪ್ಲೀಟಾಗಿ ರಶ್ ಆಗಿಬಿಟ್ಟಿರುತ್ತೆ, ಒಳಗಡೆ ಹೋಗೋಕ್ಕೂ ಜಾಗ ಇರೋದಿಲ್ಲ, ಎಷ್ಟೊಂದು ಜನ ಡೋರ್ ಹತ್ರ ಕೂಡ ನಿಂತ್ಕೊಂಡು ಹೋಗ್ತಾರೆ, ಅದು ತುಂಬಾ ಅಪಾಯಕಾರಿ. ಸೊ ಕಾದು ನೋಡೋಣ ಸರ್ಕಾರ ಆಗಲಿ ಬೇರೆ ಯಾವ ರೀತಿ ಒಂದು ಕೋರ್ಟ್ ಇದು ಘೋಷಣೆ ಮಾಡುತ್ತೆ ಏನು ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಅನುಕೂಲ ಆಗಿದೆಯಾ ಅಂದರೆ ಎಲ್ಲರಿಗೂ ಕೂಡ ಅನುಕೂಲ ಆಗಿದೆಯಾ, ಇದು ಅನಾನುಕೂಲನೂ ಕೂಡ ಆಗಿದೆ, ಎರಡು ರೀತಿಯಲ್ಲೂ ಕೂಡ ಹೇಳ್ಬೋದು. ಅನುಕೂಲನೂ ಕೂಡ ಇದೆ, ಅನಾನುಕೂಲನೂ ಕೂಡ ಇದೆ. ಏಕೆಂದರೆ ಸಾಮಾನ್ಯರಿಗೆ, ಒಂದು ಮಹಿಳೆಯರಿಗೆ, ಬಡವರಿಗೆ ಎಲ್ಲರಿಗೂ ಕೂಡ ಅನುಕೂಲ. ಕೆಲವಿಷ್ಟು ಜನ ಬೇಕಾಬಿಟ್ಟು ಓಡಾಡ್ತಾರೆ, ಅದು ಅನಾನುಕೂಲ, ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ಅವಶ್ಯಕತೆ ಇದ್ದಾಗ ಮಾತ್ರ ಓಡಾಡಬೇಕು, ಫ್ರೀ ಇದೆ ಅಂತ ಸುಮ್ಮನೆ ಓಡಾಡ್ತಾ ಇದ್ದರೆ ಅಲ್ಲಿ ಜಾಸ್ತಿ ಕೂಡ ಇದಾಗುತ್ತೆ. ಇನ್ನು ಸರ್ಕಾರಕ್ಕೂ ಕೂಡ ಇದು ತುಂಬಾ ನಷ್ಟ ಅಂತಲೇ ಹೇಳ್ಬೋದು. ಈ ಒಂದು ಶಕ್ತಿ ಯೋಜನೆ ಮಾಡಿದ್ದಾರಲ್ಲ, ಸಾವಿರಾರು ಕೋಟಿಗಳ ದಿನ ನಷ್ಟ ಆಗ್ತಾ ಇದೆ. ಇದರ ಬದಲಾಗಿ ಇನ್ನು ಬೇರೆದ್ರ ಮೇಲೆ ಈ ರೀತಿಯ ಒಂದು ದುಡ್ಡನ್ನೆಲ್ಲ ಇರ್ತಾರೆ. ಸೊ ಅದು ಕೂಡ ಒಂದು ಬೇಸರದ ಸಂಗತಿ.